ರಂಜಿತ ದುನಿಯಾಗೆ ಸ್ವಾಗತ. ನಾನಿವತ್ತು ಈ ವಿಡಿಯೋದಲ್ಲಿ 35ನೇ ವಾರದ ಪ್ರೆಗ್ನೆನ್ಸಿಯಲ್ಲಿ ತಾಯಿಯಲ್ಲಿ ಯಾವ ಥರ ಚೇಂಜಸ್ ಆಗುತ್ತೆ, ಮಗುವಲ್ಲಿ ಯಾವ ಥರ ಬೆಳವಣಿಗೆ ಆಗುತ್ತೆ, ಏನೆಲ್ಲ ಕೇರ್ಫುಲ್ ಟಿಪ್ಸ್ನ ಫಾಲೋ ಮಾಡಬೇಕಾಗುತ್ತೆ ಇದೆಲ್ಲ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ನಾನು ಆಲ್ರೆಡಿ ಪ್ರೆಗ್ನೆನ್ಸಿ ವೀಕ್ ಬೈ ವೀಕ್ ಅಂತ ಒಂದು ಪ್ಲೇಲಿಸ್ಟ್ನ ಕ್ರಿಯೇಟ್ ಮಾಡಿದ್ದೀನಿ ಫ್ರೆಂಡ್ಸ್. ಇದರಲ್ಲಿ ವೀಕ್ ಒನ್ ಆಫ್ ಪ್ರೆಗ್ನೆನ್ಸಿಯಿಂದ ವೀಕ್ 35 ಆಫ್ ಪ್ರೆಗ್ನೆನ್ಸಿವರೆಗೂ ಪ್ರತಿ ವಾರದಲ್ಲಿ ಯಾವ ಥರ ತಾಯಿಯಲ್ಲಿ ಚೇಂಜಸ್ ಆಗುತ್ತೆ, ಯಾವ ಥರ ಮಗುವಲ್ಲಿ ಬೆಳವಣಿಗೆ ಆಗುತ್ತೆ, ಏನೆಲ್ಲ ಕೇರ್ಫುಲ್ ಟಿಪ್ಸ್ನ ಪ್ರತಿ ವಾರನೂ ತೊಗೋಬೇಕಾಗುತ್ತೆ ಇದೆಲ್ಲರ ಬಗ್ಗೆ ಇಂಡಿವಿಜುವಲ್ ಆಗಿ ಟೋಟಲ್ ಆಗಿ 35 ವಿಡಿಯೋನ ಪ್ರೆಗ್ನೆನ್ಸಿ ವೀಕ್ ಬೈ ವೀಕ್ ಅಂತ ಪ್ಲೇಲಿಸ್ಟಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇದುವರೆಗೂ ಯಾರು ನೋಡಿಲ್ಲ ಅಂತಂದರೆ ನನ್ನ ಚಾನಲ್ಗೆ ಹೋಗಿ ಅಲ್ಲಿ ಪ್ರೆಗ್ನೆನ್ಸಿ ವೀಕ್ ಬೈ ವೀಕ್ ಅಂತ ಪ್ಲೇಲಿಸ್ಟ್ ಇದೆ, ಅಲ್ಲಿ ನಿಮಗೆ ಎಲ್ಲ ಡೀಟೇಲ್ಸ್ಗಳು ಸಿಗುತ್ತೆ. ಸೊ ಇವಾಗ 35ನೇ ವಾರ ನಡೀತಾ ಇದೆ. ನಮ್ಮ ತೂಕ ಹೆಚ್ಚಾಗ್ತಾ ಇರೋದ್ರಿಂದ ನಮಗೆ ತುಂಬ ಸಮಸ್ಯೆಗಳು ಕಾಣಿಸ್ಕೋಬೋದು, ಟೆನ್ಷನ್ಗಳು ಕಾಣಿಸ್ಕೋಬೋದು. ಒಂದು ಕಡೆ ಹೊಟ್ಟೆ ನೋವಾಗಿರ್ಬೋದು, ಇನ್ನೊಂದು ಕಡೆ ಕಾರ್ ಸ್ವೆಲ್ಲಿಂಗು, ಕೈಕಾಲು ಸ್ವೆಲ್ಲಿಂಗ್ ಆಗಿರ್ಬೋದು, ಬ್ರೀದಿಂಗ್ ಪ್ರಾಬ್ಲಮ್ ಆಗಿರ್ಬೋದು, ಸುಸ್ತಾಗಿರ್ಬೋದು, ಇದೆಲ್ಲ ಕಾಮನ್ ಅಂತಲೇ ಹೇಳ್ಬೋದು. ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ, ನನಗೆ ಯಾಕೆ ಬರ್ತಾ ಇದೆ, ಈ ಥರ ಆಗ್ತಾ ಇದೆ ಅಂತ ಈ ಟೈಮಲ್ಲಿ ಜಾಸ್ತಿ ಟೆನ್ಷನ್ ಮಾಡ್ಕೋತಾರೆ ಪ್ರೆಗ್ನೆಂಟ್ ಲೇಡಿ. ಈ ಥರ ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ, ಸ್ವಲ್ಪ ದಿನದವರೆಗೆ ಮಾತ್ರ ಫ್ರೆಂಡ್ಸ್. ಇದು ಯಾವಾಗ ಒಂದು 39 ವೀಕ್ ಅವ್ರು 40 ವೀಕ್ ಕಂಪ್ಲೀಟ್ ಆಗುತ್ತೆ ಆವಾಗ ಡೆಲಿವರಿ ಆದಮೇಲೆ ಆಟೋಮೆಟಿಕ್ಕಾಗಿ ಎಲ್ಲನೇ ಕಡಿಮೆ ಆಗುತ್ತೆ. ಸೊ ಈ ವಿಡಿಯೋದಲ್ಲಿ ನನ್ನ ತಾಯಿಯಲ್ಲಿ ಯಾವ ಥರ ಚೇಂಜಸ್ ಆಗುತ್ತೆ ಅಂತ ಹೇಳ್ತೀನಿ. ನಮ್ಮ ಗರ್ಭಾಶಯ ಹೊಕ್ಕುಳಿಗಿಂತ 6 ಇಂಚಸ್ ಮೇಲೆ ಇರುತ್ತೆ, ಅಂದರೆ ಆಲ್ಮೋಸ್ಟ್ ಅರ್ಧ ಹೊಕ್ಕುಳಗಿಂತ ಮೇಲೆ ಇರುತ್ತೆ, ಅರ್ಧ ಪಾಠ ಹೊಕ್ಕುಳಿಗಿಂತ ಕೆಳಗಡೆ ಇರುತ್ತೆ ಅಂತ ಹೇಳ್ಬೋದು ನಮ್ಮ ಗರ್ಭಾಶಯದು. ಗರ್ಭಾಶಯದ ತೂಕ ಜಾಸ್ತಿ ಆಗುತ್ತೆ, ಇದರಿಂದಾಗಿ ಎರಡು ಲಂಗ್ಸ್ಗೆ ಪ್ರೆಷರ್ ಬೀಳೋದ್ರಿಂದ ನಿಮಗೆ ಬ್ರೀದಿಂಗ್ ಪ್ರಾಬ್ಲಮ್ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುತ್ತೆ. ಥರ್ಡ್ ಟ್ರೈಮಿಸ್ಟರಲ್ಲಿ ಬ್ರೀದಿಂಗ್ ಪ್ರಾಬ್ಲಮ್ ಸರ್ವೇ ಸಾಮಾನ್ಯ ಅಂತಲೇ ಹೇಳ್ಬೋದು. ಇಲ್ಲಿವರೆಗೂ ನಿಮ್ಮ ತೂಕ 8 ರಿಂದ 10 ಕೆಜಿವರೆಗೂ ಬೆಳೆದಿರುತ್ತೆ, ಅದಕ್ಕಿಂತ ಕಡಿಮೆ ಇದ್ದೀರಾ ಅಂತಂದರೆ ಏನು ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಸೋನೋಗ್ರಾಫಿಯಲ್ಲಿ ಮಗುವಿನ ಬೆಳವಣಿಗೆ ಚೆನ್ನಾಗಿ ಆಗ್ತಾ ಇದೆ, ಆ್ಯಕ್ಟಿವಿಟಿ ಚೆನ್ನಾಗಿದೆ, ಮೂಮೆಂಟ್ಗಳು ಚೆನ್ನಾಗಿದೆ ಅಂತ ಎಲ್ಲ ಕರೆಕ್ಟಾಗಿದೆ ಅಂತ ಗೊತ್ತಾದರೆ ನಿಮಗೆ ಏನು ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಬಟ್ ಯಾರಿಗೆ ತುಂಬ ತೂಕ ಜಾಸ್ತಿ ಆಗ್ತಾ ಇದೆ ಅಂತಂದವರಿಗೆ ಮಾತ್ರ ಒಂಚೂರು ವರಿ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಇದರಲ್ಲಿ ಯಾಕೆ ಅಂತಂದರೆ ಯಾವಾಗ ತೂಕ ಜಾಸ್ತಿ ಆಗುತ್ತೋ ಆವಾಗ ಶುಗರ್ ಜಾಸ್ತಿ ಆಗಿರೋ ಚಾನ್ಸಸ್ ಇರುತ್ತೆ, ಬಿ ಪಿ ಹೈ ಆಗಿರೋ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ನೀವು ಕಾರ್ಬೋಹೈಡ್ರೇಟು ಮತ್ತು ಸ್ವೀಟು ಇಂಥ ಅಂಶಗಳನ್ನೆಲ್ಲ ಕಡಿಮೆ ಮಾಡಲೇಬೇಕು. ಸೊ ನಮ್ಮ ವೇಟು ತಿಂಗಳಲ್ಲಿ ಪ್ರತಿ ತಿಂಗಳಲ್ಲಿ ನಿಮಗೆ ಮಿನಿಮಮ್ ಮಾತ್ರ 1 ರಿಂದ 2 ಕೆಜಿಯಷ್ಟು ತೂಕ ಹೆಚ್ಚಾದರೆ ಅದು ನಾರ್ಮಲ್ ಅಂತಲೇ ಹೇಳ್ಬೋದು. ಅದಕ್ಕಿಂತ ಜಾಸ್ತಿ ಏನಾದರೂ ತೂಕ ಜಾಸ್ತಿ ಆದರೆ ನಿಮಗೆ ಪ್ರೆಗ್ನೆನ್ಸಿ ಡಯಾಬಿಟಿ ಕೂಡ ಬರೋ ಚಾನ್ಸಸ್ ಇರುತ್ತೆ, ಹೈಪರ್ ಟೆನ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಇದೆಲ್ಲ ಪ್ರಾಬ್ಲಮ್ಗಳು ಫೇಸ್ ಮಾಡೋ ಬದಲು ನೀವು ತೂಕನ ಮೇಂಟೈನ್ ಮಾಡೋದು, ಅವ್ರ ಡಯೆಟ್ ಫುಡ್ನ ತೊಗೊಂಡು ಅವ್ರ ಎಕ್ಸಸೈಸ್ನ ತೊಗೊಂಡು ನಿಮ್ಮ ಬಾಡಿನ ಮೇಂಟೈನ್ ಮಾಡೋದು ಒಳ್ಳೆಯದು. ನೀವು ಮೊದಲ ಬಾರಿ ಪ್ರೆಗ್ನೆಂಟ್ ಆಗಿದ್ದೀರಾ ಅಂತಂದರೆ ಅರೌಂಡ್ 37 ವೀಕ್ಗೆ ನಿಮ್ಮ ಮಗು ತಲೆ ಕೆಳಗೆ ಸೆಟ್ಟೆಡ್ ಆಗಿರುತ್ತೆ, ಅಂದರೆ ಪೆಲ್ವಿಕ್ ಏರಿಯಾಗೆ ಸೆಟ್ ಆಗುತ್ತೆ, ಅಂದರೆ ಡೆಲಿವರಿಗೆ ರೆಡಿ ಆಗಿದೆ ಅಂತ ಅರ್ಥ. ಈ ಥರ ಮಗುವಿನ ಕೆಳಗಡೆ ಬಂದಿದೆ ಅಂತಂದರೆ ನಿಮ್ಮ ಲಂಗ್ಸ್ ಪ್ರೆಷರ್ ಕಡಿಮೆ ಆಗುತ್ತೆ ಫ್ರೆಂಡ್ಸ್. ಯಾಕೆ ನಾನು ಆಲ್ರೆಡಿ ಹೇಳಿದ್ದೀನಲ್ಲ, ಥರ್ಡ್ ಟ್ರೈಮಿಸ್ಟರಲ್ಲಿ ಬ್ರೀದಿಂಗ್ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ. ಯಾಕೆ ಅಂತಂದರೆ ನಿಮ್ಮ ಗರ್ಭಾಶಯ ಹುಕ್ಕುಳಗಳಿಗಿಂತ 6 ಇಂಚ್ ಮೇಲುಗಡೆ ಇರೋದ್ರಿಂದ ನಿಮ್ಮ ಲಂಗ್ಸ್ಗೆ ಪ್ರೆಷರ್ ಬೀಳೋದ್ರಿಂದ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗೋದ್ರಿಂದ ನಿಮಗೆ ಈ ಥರ ಬ್ರೀದಿಂಗ್ ಬರುತ್ತೆ. ಬಟ್ ಯಾವಾಗ 37 ವೀಕ್ ಆಗುತ್ತೆ ನೋಡಿ, ಆವಾಗ ನಿಮ್ಮ ಮಗುವಿನ ತಲೆ ಸೆಟ್ಟಾಗುತ್ತೆ, ಪೆಲ್ವಿಕ್ ಏರಿಯಾದಿಂದ ಕೆಳಗಡೆ ಬರೋದ್ರಿಂದ ನಿಮಗೆ ಆ ಪ್ರೆಷರ್ ಕಡಿಮೆ ಆಗೋದ್ರಿಂದ ನಿಮಗೆ ಆಕ್ಸಿಜನ್ ನೀಟಾಗಿ ಸಪ್ಲೈ ಆಗುತ್ತೆ, ಇದರಿಂದಾಗಿ ನಿಮಗೆ ಬ್ರೀದಿಂಗ್ ಪ್ರಾಬ್ಲಮ್ ಕಡಿಮೆ ಆಗುತ್ತೆ. ಆದರೆ ಯಾವಾಗ ಮಗುವಿನ ತಲೆ ಸೆಟ್ ಆಗುತ್ತೆ ಅದು ಬ್ಲ್ಯಾಡರ್ಗೆ ಪ್ರೆಷರ್ ಬೀಳುತ್ತೆ. ಸೊ ಒಂದು ಕಡೆ ಪ್ರಾಬ್ಲಮ್ ಸಾಲ್ವ್ ಆದರೆ ಇನ್ನೊಂದು ಕಡೆ ಪ್ರಾಬ್ಲಮ್ ಉತ್ಪತ್ತಿ ಆಗುತ್ತೆ ಅಂತ ಹೇಳ್ತಾರಲ್ಲ, ಇದೇ ರೀಸನ್ಗೆ ನಿಮಗೆ ಬ್ರೀದಿಂಗ್ ಪ್ರಾಬ್ಲಮ್ ಆಲ್ಮೋಸ್ಟ್ ಕಡಿಮೆ ಆಗ್ಬೋದು, ಬಟ್ ನಿಮಗೆ ಬ್ಲ್ಯಾಡರ್ಗೆ ಪ್ರೆಷರ್ ಜಾಸ್ತಿ ಇರುತ್ತೆ. ಯಾಕಂದರೆ ಪೆಲ್ವಿಕ್ ಏರಿಯಾ ರೀಚ್ ಆಗಿರೋದ್ರಿಂದ ನಿಮಗೆ ಪದೇ ಪದೇ ಯೂರಿನ್ ಆಗೋ ಮಾಡೋ ಚಾನ್ಸಸ್ ಇರುತ್ತೆ, ಯೂರಿನ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಇದೆಲ್ಲನೂ ಒಂಚೂರು ಕರೆಕ್ಟಾಗಿ ನೋಡಿಕೊಂಡು ಯೂರಿನ್ ಇನ್ಫೆಕ್ಷನ್ ಆಗದೆ ಇರೋ ಥರ ತೊಗೊಂಡು ದಿನಲ್ಲೂ 5-6 ಲೀಟರ್ ತನಕ ನೀರು ಕುಡಿದ್ರೆ ತುಂಬಾ ಒಳ್ಳೆಯದು. ಸೊ ಇನ್ನು ಮಗುವಲ್ಲಿ ಯಾವ ಥರ ಚೇಂಜಸ್ ಆಗುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಮಗುವಿನ ಉದ್ದ 17-18 ಇಂಚ್ ಅಷ್ಟೇ ಇರುತ್ತೆ. ಸೊ ಇಲ್ಲಿ ಎಕ್ಸ್ಪೆಷಲಿ 34 ವೀಕಿಂದ ಅಂತ ಹೇಳ್ಬೋದು ಮಗುವಿನ ಉದ್ದ ಸ್ಟೇಬಲ್ ಆಗಿರುತ್ತೆ, ಅವ್ರು ಕಾನ್ಸ್ಟೆಂಟ್ ಆಗಿರುತ್ತೆ, ಅಗಲ ಅವ್ರ ವೆಯ್ಟ್ ಮಾತ್ರ ಜಾಸ್ತಿ ಆಗೋದು. ನೆಕ್ಸ್ಟ್ ನಿಮಗೆ ಮಗುವಿನ ಲೆಂತ್ಗಳು ಕಾನ್ಸ್ಟೆಂಟ್ ಅಂದರೆ ಸೇಮ್ 17-18 ಯಾರು 18-19 ಆ ಥರ ಇಂಚಸ್ ಅಷ್ಟೇ ಇರುತ್ತೋ, ವೆಯ್ಟ್ ಮಾತ್ರ ನಿಮಗೆ ಪುಟ್ಟಪ್ ಆಗಬೇಕು. ಡಾಕ್ಟರು ಮೇಯ್ನಾಗಿ ಇನ್ನು ವೆಯ್ಟ್ ಎಷ್ಟು ಗೇನ್ ಆಗ್ತಾ ಇದೆ ಅದನ್ನ ಚೆಕ್ ಮಾಡೋದು. ನಮ್ಮ ಮಗುವಿನ ಆರ್ಗನ್ಸ್ ಎಲ್ಲ ಡೆವಲಪ್ ಆಗಿರುತ್ತೆ ಫ್ರೆಂಡ್ಸ್. ಒಂದು ವೇಳೆ ಕಿಡ್ನಿ ಆಗಿರ್ಬೋದು, ಆಮೇಲೆ ಲಿವರ್ ಫಂಕ್ಷನ್ ಆಗಿರ್ಬೋದು, ಡೈಜೆಸ್ಟಿವ್ ಸಿಸ್ಟಮ್ ಆಗಿರ್ಬೋದು, ಹಾರ್ಟ್ ಫಂಕ್ಷನ್ ಆಗಿರ್ಬೋದು, ನಿಮ್ಮ ಮೂವ್ಮೆಂಟ್ ಚೆನ್ನಾಗಿ ಆಗಿದೆ ಅಂತಂದರೆ 37 ವೀಕ್ವರೆಗೂ ಈ ಥರ ಮೂವ್ಮೆಂಟ್ಗಳು ಒಂಚೂರು ಜಾಸ್ತಿನೇ ಇರ್ಬೋದು ಅಂತಲೇ ಹೇಳ್ಬೋದು. ಯಾಕೆಂದರೆ ಬೇಬಿ ಮೂವ್ಮೆಂಟ್ ಈ ಟೈಮಲ್ಲಿ ಕೌಂಟ್ ಮಾಡೋದು ತುಂಬಾ ಮುಖ್ಯ. ಪ್ರತಿ 2 ಗಂಟೆ ನಿಮಗೆ ಮಿನಿಮಮ್ ಆದರೆ 10 ಮೂವ್ಮೆಂಟ್ನ ಡಾಕ್ಟರ್ ಕೌಂಟ್ ಮಾಡೋದಕ್ಕೆ ಹೇಳ್ತಾರೆ. ಒಂದು ವೇಳೆ ತುಂಬ ಕಡಿಮೆ ಆಗಿದೆ ಅಂತಂದರೆ ಇಮಿಡಿಯೇಟಾಗಿ ಡಾಕ್ಟರು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ ಎನ್ ಎಸ್ ಟಿ
ಟೆಸ್ಟ್ ಮಾಡ್ತಾರೆ, ನಾನ್ ಸ್ಟ್ರೆಸ್ ಟೆಸ್ಟು. ನಿಮ್ಮ ಹೊಟ್ಟೆಯ ಏರಿಯಾದಲ್ಲಿ ನಿಮ್ಮ ಇದರಲ್ಲಿ ಹಾರ್ಟ್ ಫಂಕ್ಷನ್ ಕರೆಕ್ಟಾಗಿ ಆಗ್ತಾ ಇದೆ, ಆಮೇಲೆ ಮೂವ್ಮೆಂಟ್ ಕರೆಕ್ಟ್ ಆಗ್ತಾ ಇದೆ ಅಂತ ಚೆಕ್ ಮಾಡೋದಕ್ಕೆ ಪ್ರತಿ ವಾರನೂ ಯಾರಿಗೆ ಮೂವ್ಮೆಂಟ್ ತುಂಬಾ ಕಡಿಮೆ ಇದೆ ಅಂತ ಅನ್ನೋರಿಗೆ ಅವರು ಚೆಕ್ ಮಾಡೋದಕ್ಕೆ ಈ ಥರ ಕರೀತಾರೆ. ಸೊ ಫಸ್ಟ್ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ, 2 ಅವರ್ಗೆ ಕರೆಕ್ಟಾಗಿ ಮೂವ್ಮೆಂಟ್ 10 ಆಗ್ತಾ ಇದೆ ಇಲ್ಲ ಅಂತಂದರೆ ಒಂದ್ಸಲ ಡಾಕ್ಟರ್ನ ವಿಸಿಟ್ ಮಾಡೋದು ಒಳ್ಳೆಯದು. ಬಟ್ 37 ವೀಕ್ ಆದಮೇಲೆ ನಿಮಗೆ ಈ ಮೂವ್ಮೆಂಟ್ ತುಂಬ ಕಡಿಮೆ ಆಗಿದೆ ಅಂತ ನಿಮಗೆ ಅನಿಸಿದ್ರೆ ಏನು ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಫ್ರೆಂಡ್ಸ್. ಇದರಲ್ಲಿ ನಾರ್ಮಲ್ ಆಗಿ ನಿಮಗೆ 37 ವೀಕ್ಗಿಂತ ನಿಮಗೆ ಮೂವ್ಮೆಂಟ್ ಜಾಸ್ತಿ ಇರ್ಬೋದು, 37 ವೀಕ್ ಆದಮೇಲೆ ನಿಮಗೆ ಮೂವ್ಮೆಂಟ್ ಕಡಿಮೆ ಇರ್ಬೋದು. ಅಂದರೆ ಡೆಲಿವರಿಗೆ ಹತ್ತಿರ ಆಗ್ತಾ ಇದ್ದಂಗೆ ನಿಮ್ಮ ಮಗುವಿನ ವೇಟ್ ಪುಟಪ್ ಆಗ್ತಾ ಇದ್ದಂಗೆ, ನಿಮಗೆ ಅದರಲ್ಲಿ ನಿಮ್ಮ ಗರ್ಭಕೋಶದಲ್ಲಿ ಅಷ್ಟು ಸ್ಪೇಸ್ ಇಲ್ಲದೆ ಇರೋದ್ರಿಂದ ಆಮೇಲೆ ಅಬ್ನಾಡಿಕ್ ಫ್ಲೂಯಿಡ್ ಲೆವೆಲ್ ಕಡಿಮೆ ಆಗ್ತಾ ಬರುತ್ತೆ. ಇದರಿಂದಾಗಿ ನಿಮಗೆ ಮೂವ್ಮೆಂಟ್ಗಳು ಕಡಿಮೆ ಆಗೋದ್ರಿಂದ ಏನು ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಸೊ ಇವಾಗ ಈ ಟೈಮಲ್ಲಿ ವೈಟ್ ಡಿಸ್ಚಾರ್ಜ್ಗಳು ಜಾಸ್ತಿ ಇರುತ್ತೆ, ಅವ್ರ ಸ್ಟಿಕ್ಕಿ ಅಂತಲೇ ಹೇಳ್ಬೋದು, ಅವ್ರು ವಾಟ್ರಿ ಅಂತ ಒಂದೊಂದ್ಸಲ ವಾಟ್ರಿ ಆಗಿರುತ್ತೆ. ಸೊ ಅದೇನೋ ಟೆನ್ಷನ್ ಮಾಡೋ ಅಗತ್ಯ ಇಲ್ಲ. ಯಾರಾದರೂ ಯೂರಿನ್ ಇನ್ಫೆಕ್ಷನ್ ಏನಾದರೂ ಆದರೆ ಅದನ್ನ ಅವಾಯ್ಡ್ ಮಾಡೋದಕ್ಕೆ ಅದು ತಡೆಯೋದಕ್ಕೆ ಈ ಥರ ವೈಟ್ ಡಿಸ್ಚಾರ್ಜ್ ಆಗೋದು. ಬಟ್ ಕೆಲವರಿಗೆ ಫುಲ್ಲು ಸ್ಮೆಲ್ಲಿ ಥರ ಇದ್ದರೆ, ಅವ್ರ ಗ್ರೀನಿಶ್ಗೆ ಕನ್ವರ್ಟ್ ಆಗಿದ್ದರೆ, ಅವ್ರ ಈ ಥರ ಏನಾದರೂ ಆದರೆ ಯೂರಿನ್ ಇನ್ಫೆಕ್ಷನ್ ಆಗಿರೋ ಚಾನ್ಸಸ್ ಇರುತ್ತೆ. ಸೊ ಅದನ್ನ ಕರೆಕ್ಟಾಗಿ ನೋಡಿಕೊಂಡು ಟ್ರೀಟ್ಮೆಂಟ್ ತೊಗೊಳ್ಳೋದು ಒಳ್ಳೆಯದು. ಬಟ್ ಕೆಲವರಲ್ಲಿ ಈ ಥರ ವೈಟ್ ಡಿಸ್ಚಾರ್ಜ್ ವಾಟ್ರಿ ಥರ ಇರುತ್ತೆ, ಬಟ್ ಅದು ಒಂದೊಂದ್ಸಲ ನಿಮಗೆ ಲೀಕೇಜ್ ಆಗಿರ್ಬೋದು, ಅವ್ರ ಅಮ್ನಾಡಿಕ್ ಫ್ಲೂಯಿಡ್ ಲೀಕೇಜು ಇರ್ಬೋದು. ಕಂಟಿನ್ಯೂಸ್ ಆಗಿ ನಿಮಗೆ ಈ ಥರ ಫುಲ್ಲು ಪ್ಯಾಂಟೀಸ್ ಎಲ್ಲ ಒದ್ದೆ ಆಗ್ತಾ ಇದೆ, ಬೆಡ್ ಒದ್ದೆ ಆಗ್ತಾ ಇದೆ ಅಂತಂದರೆ ಅವರು ಒಂದ್ಸಲ ಡಾಕ್ಟರ್ ಹತ್ರ ವಿಸಿಟ್ ಮಾಡಿ ನಿಮ್ಮ ಅಮ್ನಾಡಿಕ್ ಫ್ಲೂಯಿಡ್ ಲೆವೆಲ್ನ ಚೆಕ್ ಮಾಡೋದು ಒಳ್ಳೆಯದು. ಯಾಕೆಂದರೆ ಒಂದೊಂದ್ಸಲ ನಮ್ಗೆ ಗೊತ್ತಿಲ್ಲದೆ ಇರೋ ಥರ ವಾಟರ್ ಬ್ಯಾಗು ಲೀಕ್ ಆಗಿ ಆಮೇಲೆ ತಾಯಿಗೂ ಮಗುವಿಗೂ ಪ್ರಾಬ್ಲಮ್ ಆಗೋ ಚಾನ್ಸಸ್. ಇದು 35ನೇ ವಾರದ ಪ್ರೆಗ್ನೆನ್ಸಿ ಡೀಟೇಲ್ಸ್ ಫ್ರೆಂಡ್ಸ್. ಇದೇ ಥರ ನನ್ನ ವೀಡಿಯೋನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನು ಪ್ರೆಸ್ ಮಾಡಿ. ಯಾಕೆಂದರೆ ನಾನು ಏನೇ ವೀಡಿಯೋ ಹಾಕಿದ್ರೂ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಇದೇ ಥರ ಪ್ರೆಗ್ನೆನ್ಸಿ ವೀಡಿಯೋ ಆಗಿರ್ಬೋದು, ಹೆಲ್ತ್ ಕೇರ್ ರುಟೀನ್ ಆಗಿರ್ಬೋದು, ಪೀರಿಯಡ್ಸ್ ಪ್ರಾಬ್ಲಮ್ ಆಗಿರ್ಬೋದು, ಬಿಫೋರ್ ಪ್ರೆಗ್ನೆನ್ಸಿ, ಆಫ್ಟರ್ ಪ್ರೆಗ್ನೆನ್ಸಿ, ಬೇಬಿ ಕೇರ್ ರುಟೀನ್ ಆಗಿರ್ಬೋದು, ಇದೆಲ್ಲರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಈ ಚಾನಲ್ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಥ್ಯಾಂಕ್ ಯು.